ಕೊನೆಗೂ ಮಿರ್ಜಾಪುರ್ ಸೀಸನ್ ತ್ರೀ ಬಿಟ್ಟಿದ್ದಾರೆ ಅದರಲ್ಲೂ ಕನ್ನಡ ಡಬ್ಬಿಂಗ್ ವರ್ಷನ್ ರಿಲೀಸ್ ಕೂಡ ಮಾಡಿದ್ದಾರೆ ಸೀಸನ್ ಒನ್ ಅಂಡ್ ಸೀಸನ್ ಟೂ ರೇಂಜ್ ಈ ಸೀಸನ್ ತ್ರೀ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ ಮುಂಚೆ ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಈ ಸೀಸನ್ ತ್ರೀ ಅಲ್ಲಿ ಟೋಟಲ್ ಆಗಿ ಟೆನ್ ಎಪಿಸೋಡ್ಸ್ ಇದಾವೆ ಈಚ್ ಎಪಿಸೋಡ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಸೀಸನ್ ಒನ್ ಅಂಡ್ ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ತ್ರೀ ಅಲ್ಲಿ ಏನಂದ್ರೆ ಏನು ಇಲ್ಲ ಗುರು ಜೀರೋ ನಿಜವಾಗ್ಲೂ ಈ ಸೀಸನ್ ತ್ರೀ ಬೇಕಿತ್ತು ಅನ್ಸ್ಬಿಡ್ತು ಇನ್ನು ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಪ್ರೀವಿಯಸ್ ಸೀಸನ್ ಗೆ ಕಂಟಿನ್ಯೂಷನ್ ಪ್ರೀವಿಯಸ್ ಸೀಸನ್ ಅಲ್ಲಿ ಬಾಯ್ನ ಸಾಯಿಸ್ತಾರೆ ಹಂಗೆ ಗುಡ್ಡು ಬಾಯ್ ಜೊತೆಲಿದ್ದ ತನ್ನ ಕ್ಲೋಸ್ ಪೀಪಲ್ಸ್ ಬಿಡ್ತಾರೆ ಈ ಸೀಸನ್ ತ್ರೀ ಅಲ್ಲಿ ಮಿರ್ಜಾಪುರ್ ಅಲ್ಲಿರೋ ಅಧಿಕಾರಗೋಸ್ಕರ ಅದ್ರ ಜೊತೆಗೆ ಕೆಲವರು ರಿವೆಂಜ್ ನ ತಗೊತಾರೆ ಇದನ್ನ ನೀವು ಈ ಸೀಸನ್ ತ್ರೀ ಅಲ್ಲಿ ನೋಡ್ತೀರಾ ಸೊ ಓವರ್ ಆಲ್ ಆಗಿ ಹೇಗಿದೆ ಅಂದ್ರೆ ಈ ಟೆನ್ ಎಪಿಸೋಡ್ಸ್ ಅಲ್ಲಿ ಎಲ್ಲೋ ಅಲ್ಲಲ್ಲಿ ಮಾತ್ರ ಒಂದು ಫೋರ್ ಟು ಫೈವ್ ಮೊಮೆಂಟ್ಸ್ ಚೆನ್ನಾಗಿದ್ದಾವೆ ಅದು ಬಿಟ್ರೆ ರೆಸ್ಟ್ ಆಫ್ ದಿ ಮೊಮೆಂಟ್ಸ್ ಏನೂ ಇಲ್ಲ ವೇಸ್ಟ್ ಆಫ್ ಟೈಮ್ ಅಷ್ಟೇ ಇದನ್ನ ನೋಡೋಕ್ಕಿಂತ ಸುಮ್ನೆ ಇರೋದೇ ಬೆಟರ್ ಇದ್ರ ಬದಲು ಸೀಸನ್ ಒನ್ ಅಂಡ್ ಟೂ ನೋಡಿ ಸಾಕು ಮಸ್ತ್ ಆಗಿದೆ ಇನ್ಫ್ಯಾಕ್ಟ್ ಸೀಸನ್ ಟೂ ಗೆ ಒಂದು ರೇಂಜ್ ಗೆ ಚೆನ್ನಾಗಿ ಎಂಡಿಂಗ್ ಕೊಟ್ಟಿದ್ದಾರೆ ರಿವೆಂಜ್ ಪ್ರಕಾರ ಒಂಥರಾ ಪರ್ಫೆಕ್ಟ್ ಎಂಡಿಂಗ್ ಅಂತಾನೆ ಹೇಳ್ಬೋದು ಈ ಸೀಸನ್ ಟೂ ಅಲ್ಲಿ ಅಂಡ್ ಈ ಸೀಸನ್ ತ್ರೀ ಅಲ್ಲಿ ಮಿರ್ಜಾಪುರ್ ರಿಯಲ್ ವರ್ಲ್ಡ್ ಅಲ್ಲಿ ಅವರು ಇಟ್ಕೊಳ್ಳೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂದ ಆ ವರ್ಲ್ಡ್ ಪೂರ ಕಂಪ್ರೆಸ್ ಮಾಡಿದ್ದಾರೆ ನಮಗೆ ಸೀಸನ್ ಒನ್ ಅಂಡ್ ಟೂ ಏನಕ್ಕೆ ಅಷ್ಟು ಇಷ್ಟ ಆಗುತ್ತೆ ಅಂದ್ರೆ ಜನರಲ್ ಆಗಿ ಒಂದು ಗ್ಯಾಂಗ್ಸ್ಟರ್ ಟಾಪಿಕ್ ರೆಗ್ಯುಲರ್ ರೂಟೀನ್ ಟೆಂಪ್ಲೆಟ್ ಟೈಪ್ ತರ ಒಂದು ಸಿಂಗಲ್ ಫ್ಲಾಟ್ ಲೈನ್ ತರ ಇರಬಾರ್ದು ಬೋರ್ ಆಗಿಬಿಡುತ್ತೆ ಸೊ ಈ ಒನ್ ಅಂಡ್ ಟೂ ಸೀಸನ್ ಅಲ್ಲಿ ಏನ್ ಮಾಡಿದರೆ ಅಂದ್ರೆ ಒಂದೆರಡು ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಗ್ಯಾಂಗ್ಸ್ಟರ್ಸ್ ನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಜೊತೆಗೆ ಕ್ಯಾರೆಕ್ಟರ್ಸ್ನ ಸಹ ಎಕ್ಸಾಂಪಲ್ ಕಲೀನ್ ಬಾಯಿ ಆದ್ರೆ ಕೂಲ್ ಆಗಿ ಡೀಲ್ ಮಾಡ್ತಾರೆ ಬಟ್ ಮುನ್ನಾ ಆದ್ರೆ ತಿಕ್ ತಿಕ್ಲು ತರ ಆಡ್ಕೊಂಡು ಜಾತ್ರೆ ಮಾಡಿರ್ತಾನೆ ಹೀಗಿದ್ರು ಮುನ್ನಾಬಾಯಿ ಕ್ಯಾರೆಕ್ಟರ್ ಮಾತ್ರ ಮಸ್ತಿ ಎಂಟರ್ಟೈನ್ ಮಾಡುತ್ತೆ ನಮ್ಗೆ ಇಲ್ಲಿ ಇವರು ಸೆಟ್ ಮಾಡ್ಕೊಂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಬಿಸ್ನೆಸ್ ಪ್ರಕಾರ ಜನಗಳನ್ನ ಕಂಟ್ರೋಲ್ ಮಾಡೋ ರೀತಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ರು ಈ ಸೀಸನ್ ಒನ್ ಅಂಡ್ ಸೀಸನ್ ಟೂ ಅಲ್ಲಿ ಆನ್ ದಿ ಅದರ್ ಸೈಡ್ ನಮಗೆ ಇಬ್ರು ಕಾಲೇಜ್ ಸ್ಟೂಡೆಂಟ್ಸ್ ಇದ್ರಲ್ಲಿ ಕಾಲೇಜ್ ಲೈಫ್ ಇಂದ ಗ್ಯಾಂಗ್ಸ್ಟರ್ ಆಗ್ತಾರೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆರ್ಕ್ ಅನ್ನೋದು ನಮಗೆ ಪ್ರಾಪರ್ ಆಗಿ ನೀಟಾಗಿ ಎರಡನ್ನೂ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಅಟ್ ದಿ ಸೇಮ್ ಟೈಮ್ ಎಮೋಷನ್ಸ್ ಕೂಡ ಬ್ರಿಲಿಯಂಟ್ ಆಗಿ ಪ್ರೆಸೆಂಟ್ ಮಾಡಿದ್ರು ಆದ್ರೆ ಈ ಸೀಸನ್ ತ್ರೀ ಅಲ್ಲಿ ಎಷ್ಟು ಸ್ಲೋ ಪೇಸ್ ಅಂಡ್ ಫ್ಲಾಟ್ ಆಗಿ ಇರುತ್ತೆ ಅಂದ್ರೆ ಲಿಟ್ರಲಿ ಇದು ಮಿರ್ಜಾಪುರ್ ಸೀಕ್ವೆಲ್ ಏನ ಅನ್ಸ್ಬಿಡುತ್ತೆ ಫಸ್ಟ್ ಎಪಿಸೋಡ್ ಅಲ್ಲೇ ನಿಮಗೆ ಆ ಮ್ಯಾಟರ್ ಅರ್ಥ ಆಗಿಬಿಡುತ್ತೆ ನಿಜವಾಗ್ಲೂ ಸೀಸನ್ ಒನ್ ಅಂಡ್ ಟೂ ಅಲ್ಲಿರೋ ಕಿಕ್ ಇದ್ರಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಸರಿ ಹೋಗ್ಲಿ ಸ್ಲೋ ಆಗಿದ್ರು ಎಪಿಸೋಡ್ ಇಂದ ಇನ್ನೊಂದು ಎಪಿಸೋಡ್ ಗೆ ಹುಕ್ ಅಂಡ್ ಇಂಟ್ರೆಸ್ಟ್ ಬರೋ ತರ ಕನೆಕ್ಟ್ ಮಾಡ್ತಾರ ಅಂದ್ರೆ ಅದು ಇಲ್ಲ ಒಂದು ಎಪಿಸೋಡಲ್ಲೂ ಆ ಈ ಮೋಮೆಂಟ್ ಅನ್ನೋದು ಕಾಣಿಸ್ಲೇ ಇಲ್ಲ ಇನ್ನ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಅವರ ಮೋಟಿವ್ಸ್ ನ ತೋರಿಸ್ತಾ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಎಪಿಸೋಡ್ಸ್ ಅಲ್ಲೇ ಪ್ರತಿಯೊಬ್ರು ಕ್ಯಾರೆಕ್ಟರ್ ಎಲ್ಲೂ ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ ಆ ಕ್ಯಾರೆಕ್ಟರ್ಸ್ ಮಧ್ಯ ಟೆನ್ಷನ್ ನ ಬಿಲ್ಡ್ ಮಾಡಿಸೋದಾಗ್ಲಿ ಕ್ಯೂರಿಯಾಸಿಟಿ ಬರ್ಸೋದಾಗ್ಲಿ ಈ ತರ ನೀನಾ ನಾನಾ ಅನ್ನೋ ಮೂಮೆಂಟ್ಸ್ ಆಗಲಿ ಅಂಡ್ ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ಲಾನ್ಸ್ ಆಗಲಿ ಈ ತರ ಇಂಟ್ರೆಸ್ಟಿಂಗ್ ಪ್ರೊಸೆಸ್ ಯಾವ ಎಪಿಸೋಡಲ್ಲೂ ಇರಲಿಲ್ಲ ಇನ್ನ ಕ್ಯಾರೆಕ್ಟರ್ಸ್ ಮಧ್ಯ ಕಾನ್ವರ್ಸೇಷನ್ ಆಗಲಿ ಡೀಲ್ಸ್ ಆಗಲಿ ಇವೆಲ್ಲ ಏನು ಕಿಕ್ ಅಂಡ್ ಎಕ್ಸೈಟ್ಮೆಂಟ್ ಕೊಡಲ್ಲ ಹಾಗೆ ಫ್ಲಾಟ್ ಆಗಿ ಹೋಗ್ತಿರುತ್ತೆ ಇದನ್ನ ನೋಡಿ ನಿಮ್ಗೆ ಏನೋ ಅನ್ಸಲ್ಲ ನಿದ್ದೆ ಬರುತ್ತೆ ಅಷ್ಟೇ ಬರೀ ಇದಷ್ಟೇ ಅಲ್ಲ ಲಾಸ್ಟ್ ಎಪಿಸೋಡ್ ಅಲ್ಲಿ ಸೀಸನ್ ಫೋರ್ ಬೇರೆ ಬರುತ್ತೆ ಅಂತ ಒಂದು ಸಣ್ಣ ಲೀಡ್ ಕೊಡ್ತಾರೆ ಈ ಸೀಸನ್ ತ್ರೀನೇ ಈ ತರ ಮಾಡಿದರೆ ಇನ್ನ ಸೀಸನ್ ಫೋರ್ ಅದ್ ಹೆಂಗಿರುತ್ತೋ ಗೊತ್ತಿಲ್ಲ ಈ ಸೀಸನ್ ಟೂನೇ ಸಾಕಾಗಿತ್ತು ಗುರು ಈ ಸೀಸನ್ ತ್ರೀ ಬೇಕಾ ಅನ್ಸೋ ತರ ತೆಗ್ದಿದಾರೆ ಅದ್ರಲ್ಲೂ ಸೀಸನ್ ಫೋರ್ ಬರುತ್ತೆ ಅನ್ನೋ ಲೀಡ್ ಬೇರೆ ಯಾರಾದ್ರೂ ಮಿರ್ಜಾಪುರ್ ನೋಡ್ಬೇಕು ಅನ್ಕೊಂಡಿದ್ರೆ ಸೀಸನ್ ಒನ್ ಅಂಡ್ ಟೂ ನೋಡಿ ಸಾಕು ಈ ಸೀಸನ್ ತ್ರೀಗೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊತೀರಾ ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಎಲ್ಲ ಅವರಿಗೆ ಕೊಟ್ಟಿರೋ ರೋಲ್ನ ಚೆನ್ನಾಗೆ ಮಾಡಿದ್ದಾರೆ ಹೇಳ್ಕೊಳಂಗೆ ಏನಿರಲಿಲ್ಲ ಡೀಸೆಂಟ್ ಆಗಿತ್ತು ಎಲ್ಲರದು ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಬಿ ಜಿ ಎಮ್ ಸಿನಿಮಾಟೋಗ್ರಫಿ ಎಲ್ಲ ಡೀಸೆಂಟ್ ಆಗಿದೆ ಬಟ್ ಎಡಿಟಿಂಗಲ್ಲಿ ಆ ಟೆನ್ ಎಪಿಸೋಡ್ನಲ್ಲಿ ಅನ್ವಾಂಟೆಡ್ ಸೀನ್ಸ್ ಎಲ್ಲ ಕಿತ್ತು ಬಿಸಾಕಿ ಬರೀ ಒಂದು ತ್ರೀ ಎಪಿಸೋಡ್ ಮಾಡಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಆ್ಯಂಡ್ ಮಿರ್ಜಾಪುರ್ ಸೀರೀಸ್ಗೆ ಫ್ಯಾನ್ ನಾನು ಹೇಗಿದ್ರು ನೋಡ್ತೀನಿ ಪರವಾಗಿಲ್ಲ ಅನ್ನೋರು ನೋಡಿ ಈ ಸೀಸನ್ ತ್ರೀ ನಿಮ್ಗೆ ಅಮೆಝಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ ಇನ್ನ ಈ ಸೀಸನ್ ತ್ರೀಗೆ ನಾನು ಕೊಡೋ ರೇಟಿಂಗ್ ಟೆನ್ ಗೆ ಫೋರ್ ಬಟ್ ಸೀಸನ್ ಒನ್ ಆ್ಯಂಡ್ ಟೂಗೆ ನಾನು ಕೊಡೋ ರೇಟಿಂಗ್ ಟೆನ್ನಿಗೆ ಏಯ್ಟ್ ನೋಡಬೇಕು ನೋಡ್ಬೇಕು ಅನ್ಕೊಂಡಿರೋರು ಈ ಸೀಸನ್ ಒನ್ ಆ್ಯಂಡ್ ಟೂ ನೋಡಿ ಸಾಕು ಮಸ್ತಾಗಿದೆ ಆಲ್ರೆಡಿ ನೀವೇನಾದರೂ ಈ ಸೀಸನ್ ತ್ರೀ ನೋಡಿದ್ರೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಮತ್ತೆ ಸಿಗೋಣ